ಎಲ್ಲರಿಗೂ ನಮಸ್ಕಾರ, ನಾನು ಗಣೇಶ್ ಪಾಟೀಲ್. ಈ ವಿಡಿಯೋದಲ್ಲಿ ಹಿಯರ್ಸೆ ಎವಿಡೆನ್ಸ್ ಅಂದರೆ ಏನು, ಯಾವ ರೀಜನ್ಸ್ಗಳಿಗಾಗಿ ಹಿಯರ್ಸೆ ಎವಿಡೆನ್ಸನ್ನು ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ, ಮತ್ತು ಯಾವ ಯಾವ ಸರ್ಕಮ್ಸ್ಟ್ಯಾನ್ಸಸ್ಗಳಲ್ಲಿ ಹಿಯರ್ಸೆ ಎವಿಡೆನ್ಸನ್ನು ಎವಿಡೆನ್ಸ್ ಆಗಿ ಕೋರ್ಟ್ ಎಕ್ಸೆಪ್ಟ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ಎವಿಡೆನ್ಸ್ಗಳನ್ನು ಓರಲ್ ಅಥವಾ ಡಾಕ್ಯುಮೆಂಟರಿ ಫಾರ್ಮ್ನಲ್ಲಿ ಕೊಡಲಾಗುತ್ತೆ. ಡಾಕ್ಯುಮೆಂಟ್ ಫಾರ್ಮ್ನಲ್ಲಿರುವ ಎವಿಡೆನ್ಸ್ಗಳನ್ನು ಬಿಟ್ಟು ಉಳಿದ ಎಲ್ಲ ಫ್ಯಾಕ್ಟ್ಸ್ಗಳನ್ನು ಓರಲ್ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಓರಲ್ ಎವಿಡೆನ್ಸ್ ಅಂತಂದ್ರೆ ಯಾವ ಎವಿಡೆನ್ಸ್ ಅನ್ನ ಬಾಯಿಯ ಮುಖಾಂತರ ಅಥವಾ ಶಬ್ದಗಳ ಮುಖಾಂತರ ಕೋರ್ಟ್ನ ಎದುರುಗಡೆ ಪ್ರೆಸೆಂಟ್ ಮಾಡಲಾಗುತ್ತೋ, ಪ್ರೊಡ್ಯೂಸ್ ಮಾಡಲಾಗುತ್ತೋ ಅಂತಹ ಒಂದು ಎವಿಡೆನ್ಸ್ ಅನ್ನ ಓರಲ್ ಎವಿಡೆನ್ಸ್ ಅಂತೇಳಿ ಕರೆಯುತ್ತೇವೆ. ಒಂದು ವೇಳೆ ಓರಲ್ ಎವಿಡೆನ್ಸ್ ಅದು ವರ್ತ್ ಆಗಿದ್ರೆ, ಕ್ರೆಡಿಬಲ್ ಆಗಿದ್ರೆ, ಸಫಿಶಿಯಂಟ್ ಆಗಿದ್ರೆ ಯಾವುದೇ ಫ್ಯಾಕ್ಟ್ ಅನ್ನ ಪ್ರೂವ್ ಮಾಡುವ ಸಲುವಾಗಿ ಡಾಕ್ಯುಮೆಂಟರಿ ಒಂದು ಎವಿಡೆನ್ಸ್ ನ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ ವಿಟ್ನೆಸ್ಗಳು ಕೊಡುವಂತಹ ಒಂದು ಎವಿಡೆನ್ಸ್ ಬಹಳಷ್ಟು ಸರ್ಕಮ್ಸ್ಟಾನ್ಸಸ್ಗಳಲ್ಲಿ ಓರಲ್ ಆಗಿರುತ್ತೆ, ಅದನ್ನು ಕೂಡ ಓರಲ್ ಎವಿಡೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಈ ಓರಲ್ ಎವಿಡೆನ್ಸ್ ಅನ್ನ ಕೋರ್ಟ್ ನ ಪರ್ಮಿಷನ್ ತಗೊಂಡು ವಿಟ್ನೆಸ್ ಗಳು ಓರಲ್ ಆಗಿ ತಮ್ಮ ಸ್ಟೇಟ್ಮೆಂಟ್ಸ್ ಗಳನ್ನ ಕೋರ್ಟ್ ನ ಎದುರುಗಡೆ ಪ್ರೊಡ್ಯೂಸ್ ಮಾಡಬಹುದು. ಈ ಓರಲ್ ಎವಿಡೆನ್ಸ್ ಗೆ ಸಂಬಂಧಪಟ್ಟಂತೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನಲ್ಲಿ ಸೆಕ್ಷನ್ 60 ಪ್ರಕಾರ ಓರಲ್ ಎವಿಡೆನ್ಸ್ ಡೈರೆಕ್ಟ್ ಎವಿಡೆನ್ಸ್ ಆಗಿರಬೇಕು. ಯಾವುದೇ ಒಂದು ಫ್ಯಾಕ್ಟ್ ಅನ್ನ ವಿಟ್ನೆಸ್ ತನ್ನ ಕಣ್ಣಾರೆ ನೋಡಿರಬೇಕು, ನಾನು ಇದನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತೇಳಿ ಹೇಳಬೇಕು, ಅದನ್ನ ಡೈರೆಕ್ಟ್ ಎವಿಡೆನ್ಸ್ ಅಂತೇಳಿ ಕರೆಯುತ್ತೇವೆ. ಒಂದು ವೇಳೆ ವಿಟ್ನೆಸ್ ಯಾವುದೋ ಒಂದು ಫ್ಯಾಕ್ಟ್ ಅನ್ನ ಬೇರೆಯವರ ಕಡೆಯಿಂದ ಕೇಳಿದ್ರೆ, ಅದನ್ನ ಅವನು ನಾನು ಬೇರೆಯವರಿಂದ ಕೇಳಿದ್ದೇನೆ, ಅದನ್ನ ನಾನಿಲ್ಲಿ ಹೇಳ್ತಾ ಇದ್ದೇನೆ, ಅಥವಾ ಅದೇ ವಿಟ್ನೆಸ್ ನಾನು ಈ ಫ್ಯಾಕ್ಟ್ ಅನ್ನ ಯಾವುದೋ ಒಂದು ಸೆನ್ಸ್ ನಿಂದ ಗ್ರಹಿಸಿದ್ದೇನೆ, ಪರ್ಸ್ಯೂ ಮಾಡಿದ್ದೇನೆ ಅಂತ ಹೇಳಿದ್ರೆ, ಅಥವಾ ನನಗೆ ಒಬ್ರು ವ್ಯಕ್ತಿಗಳು ಈ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿಕೊಡುವಂತಹ ಎವಿಡೆನ್ಸ್ ಅನ್ನ ಹಿಯರ್ಸೆ ಎವಿಡೆನ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಈಗ ನಾವು ಈ ಕ್ಲಾಸ್ ನಲ್ಲಿ ಇದೇ ಹಿಯರ್ಸೆ ಎವಿಡೆನ್ಸ್ ಅನ್ನ ಸ್ಟಡಿ ಮಾಡ್ತಾ ಇದೀವಿ. ಅಂದ್ರೆ ಓವರಾಲ್ ಆಗಿ ನೇರವಾಗಿ ಅಲ್ಲದೆ ಇನ್ನೊಬ್ಬರಿಂದ ತಿಳಿದುಕೊಂಡಂತಹ ಇನ್ಫಾರ್ಮೇಶನ್ ಅನ್ನ ಎವಿಡೆನ್ಸ್ ಅನ್ನ ಹಿಯರ್ಸೆ ಎವಿಡೆನ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಜನರಲ್ ಆಗಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ಪ್ರಕಾರ ಹಿಯರ್ಸೆ ಎವಿಡೆನ್ಸ್ ಅನ್ನ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡೋದೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ಎವಿಡೆನ್ಸ್ ಅನ್ನ ಕೊಡುವಂತಹ ವ್ಯಕ್ತಿ ತಾನು ಕಣ್ಣಾರೆ ನೋಡಿರುವುದಿಲ್ಲ ಹಾಗೂ ಕಿವಿಯಾರೆ ಕೇಳಿರುವುದಿಲ್ಲ, ಕೇವಲ ಬೇರೆಯವರ ಮುಖಾಂತರ ಥರ್ಡ್ ಪರ್ಸನ್ ಇಂದ ಬಂದಿರುವಂತಹ ನ್ಯೂಸ್ ಅನ್ನ ತಾನು ಕೇಳಿಕೊಂಡು ಅದನ್ನ ಹೇಳ್ತಾ ಇರ್ತಾನೆ. ಉದಾಹರಣೆಗೆ ಹೇಳೋದಾದ್ರೆ ಎ ಎನ್ನುವ ವ್ಯಕ್ತಿ ಬಿ ಎನ್ನುವ ವ್ಯಕ್ತಿಗೆ ಯಾವುದೋ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾನೆ, ಬಿ ಎನ್ನುವ ವ್ಯಕ್ತಿ ಕೋರ್ಟ್ ನ ಎದುರುಗಡೆ ಬಂದು ಆ ಇನ್ಫಾರ್ಮೇಶನ್ ಅನ್ನ ಎವಿಡೆನ್ಸ್ ನ ರೂಪದಲ್ಲಿ ಕೋರ್ಟ್ ನ ಎದುರುಗಡೆ ಇಟ್ಟರೆ ಅದನ್ನ ಹಿಯರ್ಸೆ ಎವಿಡೆನ್ಸ್ ಅಂತೇಳಿ ಕರೆಯುತ್ತೇವೆ. ಈ ಹಿಯರ್ಸೆ ಎವಿಡೆನ್ಸ್ ಕೆಲವು ವೇಳೆ ಸತ್ಯದಿಂದ ಕೂಡಿರೋದಿಲ್ಲ, ಅದರ ಸತ್ಯಾಸತ್ಯತೆಯನ್ನ ಹುಡುಕೋದು ಕಷ್ಟ, ಮತ್ತು ಕೆಲವು ಸಲ ಅದು ಗಾಳಿ ಸುದ್ದಿ ಕೂಡ ಆಗಿರುತ್ತೆ. ಸೊ ಅದರ ಮೇಲೆ ನಾವು ವಿಶ್ವಾಸವನ್ನಿಡೋದಕ್ಕೆ ಸಾಧ್ಯವಿಲ್ಲ. ಸೊ ಈಗ ಯಾಕೆ ಈ ಕಾನೂನಿನಲ್ಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ಪ್ರಕಾರ ಹಿಯರ್ಸೆ ಎವಿಡೆನ್ಸ್ ಅನ್ನ ಯಾಕೆ ಎವಿಡೆನ್ಸ್ ಅನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತೇಳಿ ನೋಡೋದಾದ್ರೆ, ಮೊದಲ ಕಾರಣ ಯಾವ ವ್ಯಕ್ತಿ ಆ ಹಿಯರ್ಸೆ ಎವಿಡೆನ್ಸ್ ಅನ್ನ ಕೊಡ್ತಾ ಇರ್ತಾನೆ ಆ ವ್ಯಕ್ತಿ ಅವನು ಪರ್ಸನಲ್ ಆಗಿ ಅದನ್ನ ಕೇಳಿರೋದಿಲ್ಲ ಹಾಗೂ ನೋಡಿರೋದಿಲ್ಲ, ಆದ್ದರಿಂದ ಅವನು ಓತ್ ಮುಖಾಂತರ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಹೇಳೋದಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಇದನ್ನ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಎರಡನೇ ರೀಸನ್ ಏನು ಅಂತಂದ್ರೆ, ಈ ತರ ಹಿಯರ್ಸೆ ಎವಿಡೆನ್ಸ್ ಗಳನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಈ ತರದ ಹಿಯರ್ಸೆ ಎವಿಡೆನ್ಸ್ ಗಳನ್ನ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡು ಹೋದಾಗ ಸ್ಟ್ರಾಂಗ್ ಎವಿಡೆನ್ಸ್ ಗಳಿಗೆ ಹೊಡೆತ ಕೊಡುತ್ತೆ, ಅದಕ್ಕಾಗಿ ಇದನ್ನ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಆಮೇಲೆ ನಾಲ್ಕನೇ ಕಾರಣ, ಇಂತಹ ಹಿಯರ್ಸೆ ಎವಿಡೆನ್ಸ್ ಗಳನ್ನ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ
ಅವರು ಲೀಗಲ್ ಇನ್ವೆಸ್ಟಿಗೇಷನ್ ಇದೆಲ್ಲ ಅದು ತುಂಬ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ. ಇಂಥ ಹಿಯರ್ಸ್ ಎವಿಡೆನ್ಸ್ ಹೇಳುವಂಥವ್ರು ಸಾವಿರ ಜನ ಮುಂದೆ ಬರ್ತಾರೆ. ಆಮೇಲೆ ಐದನೇದು, ಹಿಯರ್ಸ್ ಎವಿಡೆನ್ಸ್ ಅನ್ನ ವೀಕ್ ಟೈಪ್ ಆಫ್ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗಿದೆ, ಆದ್ದರಿಂದ ಇದನ್ನ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಆಮೇಲೆ ಆರನೇದು, ಇದು ರಿಲಿಯೇಬಲ್ ಅಂದ್ರೆ ನಂಬಿಕೆಗೆ ಅರ್ಹವಲ್ಲದಂತ ಎವಿಡೆನ್ಸ್ ಆಗಿರುತ್ತೆ. ಏಳನೇ ರೀಸನ್ ಏನು ಅಂತಂದ್ರೆ, ಸೊ ಒಂದು ವೇಳೆ ಹಿಯರ್ಸ್ ಎವಿಡೆನ್ಸ್ ಅನ್ನ ರಿಸಿಪ್ಟ್ ಮಾಡಿದ್ರೆ ಮುಂದೆ ಒಂದು ಫ್ಯಾಬ್ರಿಕೇಶನ್, ಎವಿಡೆನ್ಸ್ ಗಳ ಫ್ಯಾಬ್ರಿಕೇಶನ್ ಆಗುವಂತಹ ಒಂದು ಚಾನ್ಸ್ ಇರುತ್ತೆ, ಅಪಾರ್ಚುನಿಟಿ ಇರುತ್ತೆ. ಅದಕ್ಕಾಗಿ ಇದನ್ನ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ಆದರೂ ಕೂಡ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಗಳಲ್ಲಿ ಕೆಲವು ಸರ್ಕಮ್ಸ್ಟಾನ್ಸಸ್ ಗಳಲ್ಲಿ ಹಿಯರ್ಸ್ ಎವಿಡೆನ್ಸ್ ಅನ್ನ ಎವಿಡೆನ್ಸ್ ನ ರೀತಿಯಲ್ಲಿ ಕೋರ್ಟ್ ಎಕ್ಸೆಪ್ಟ್ ಮಾಡುತ್ತೆ. ಸೊ ಯಾವ ಸರ್ಕಮ್ಸ್ಟಾನ್ಸಸ್ ಗಳಲ್ಲಿ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ 6 ಡಾಕ್ಟ್ರೈನ್ ಆಫ್ ರೆಸಗಷ್ಟೇ, ಈ ಒಂದು ಸಿದ್ಧಾಂತದ ಆಧಾರದ ಮೇಲೆ ಹಿಯರ್ಸ್ ಎವಿಡೆನ್ಸ್ ಅನ್ನ ವೇಳೆ ಆ ಎವಿಡೆನ್ಸ್ ಪಾರ್ಟ್ ಆಫ್ ದ ಸೇಮ್ ಟ್ರಾನ್ಸಾಕ್ಷನ್ ಆಗಿದ್ರೆ ಸೊ ಅದನ್ನ ಹಿಯರ್ಸ್ ಎವಿಡೆನ್ಸ್ ಆಗಿ ಎಕ್ಸೆಪ್ಟ್ ಮಾಡಿಕೊಳ್ಳಲಾಗುತ್ತೆ. ನೀವು ಡಾಕ್ಟ್ರೈನ್ ಆಫ್ ರೆಸಗಷ್ಟೇ ಏನು ಅಂತೇಳಿ ತಿಳ್ಕೊಳ್ಬೇಕಾದ್ರೆ ಲಾಸ್ಟ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ. ನೆಕ್ಸ್ಟ್, ಅಡ್ಮಿಷನ್ಸ್ ಗಳು ಹಿಯರ್ಸ್ ಎವಿಡೆನ್ಸ್ ಅಡ್ಮಿಷನ್ಸ್ ಗಳಾಗಿದ್ರೆ ಅಥವಾ ಕನ್ಫೆಷನ್ಸ್ ಗಳಾಗಿದ್ರೆ ಎವಿಡೆನ್ಸ್ ಆಕ್ಟ್ ನ ಸೆಕ್ಷನ್ 17 ಇಂದ 23 ಮತ್ತು ಸೆಕ್ಷನ್ 24 ಇಂದ 30 ಒಳಗಡೆ ಬಂದಿದ್ರೆ ಅವುಗಳನ್ನ ಕೂಡ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಮೂರನೇದು, ಹಿಯರ್ಸ್ ಎವಿಡೆನ್ಸ್ ಸೆಕ್ಷನ್ 32 ನ ಪ್ರಕಾರ ಡೈಯಿಂಗ್ ಡಿಕ್ಲರೇಷನ್ ಆಗಿದ್ರೆ ಅದನ್ನು ಕೂಡ ಹಿಯರ್ಸ್ ಅದನ್ನು ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ನಾಲ್ಕನೇದಾಗಿ ಸೆಕ್ಷನ್ 33 ಪ್ರಕಾರ ಫಾರ್ಮರ್ ಪ್ರೊಸೀಡಿಂಗ್ಸ್ ಗಳಲ್ಲಿ ಅಂದ್ರೆ ಹಳೆಯ ಒಂದು ಪ್ರಕರಣಗಳಲ್ಲಿ ಯಾವುದೋ ಒಂದು ಫ್ಯಾಕ್ಟ್ ಅನ್ನ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಅದು ಈ ಒಂದು ಇದರಲ್ಲೂ ಕೂಡ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ, ಅಂದ್ರೆ ಪ್ರೆಸೆಂಟ್ ಪ್ರೊಸೀಡಿಂಗ್ಸ್ ಅಲ್ಲೂ ಕೂಡ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಸೊ ಸೆಕ್ಷನ್ 30 ಪ್ರಕಾರ ಯಾವುದೇ ಒಂದು ಬುಕ್ಸ್ ಆಫ್ ಅಕೌಂಟ್ಸ್ ಗಳಲ್ಲಿ ಎಂಟ್ರೀಸ್ ಗಳಿದ್ರೆ ಅದನ್ನ ಹೇಳಿದ್ರೆ ಅದು ಕೂಡ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಆಮೇಲೆ ಸೆಕ್ಷನ್ 35 ನ ಪ್ರಕಾರ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಗಳನ್ನ ಹಿಯರ್ಸ್ ಎವಿಡೆನ್ಸ್ ಗಳಾಗಿ ಬಳಸಲಾಗುತ್ತೆ, ಅದನ್ನ ಅಡ್ಮಿಟ್ ಮಾಡಿಕೊಳ್ಳಲಾಗುತ್ತೆ. ಮತ್ತು ಸೆಕ್ಷನ್ 45 ನ ಪ್ರಕಾರ ಏನು ಎಕ್ಸ್ಪರ್ಟ್ಸ್ ಗಳ ಒಪಿನಿಯನ್ ಇರುತ್ತೆ ಅವುಗಳನ್ನ ಕೂಡ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಮತ್ತು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡಿದ್ರೆ ಅದನ್ನ ವಿಜುವಲ್ ಡಿಸ್ಪ್ಲೇ ಮಾಡಿದ್ರೆ ಸೊ ಅದನ್ನು ಕೂಡ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಐಒ ಇನ್ವೆಸ್ಟಿಗೇಷನ್ ಆಫೀಸರ್ ಏನಿರ್ತಾರೆ ಅವರ ಏನು ಕೊಟ್ಟಿರುವಂತಹ ರಿಪೋರ್ಟ್ ಕೂಡ ಅದನ್ನ ಹಿಯರ್ಸ್ ಎವಿಡೆನ್ಸ್ ಅಂತೇಳಿ ಕರೆಯುತ್ತೇವೆ. ಸೊ ಅದನ್ನ ಕೂಡ ಕೋರ್ಟ್ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡುತ್ತೆ. ಸ್ನೇಹಿತರೆ, ಈ ಎಲ್ಲ ಒಂದು ಸರ್ಕಮ್ಸ್ಟಾನ್ಸಸ್ ಗಳಲ್ಲಿ ಹಿಯರ್ಸ್ ಎವಿಡೆನ್ಸ್ ಅನ್ನ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಇವುಗಳಿಗೆ ಬಿಟ್ಟು ಉಳಿದ ಎಲ್ಲ ಒಂದು ಜನರಲ್ ಆಗಿ ಹಿಯರ್ಸ್ ಎವಿಡೆನ್ಸ್ ಅನ್ನ ಎವಿಡೆನ್ಸ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.